ಹಲೋ ಬಿಸಿ ಪೀಪಲ್, ಸಬ್ಸ್ಕ್ರೈಬ್ ಮಾಡಿ ಸೂಪರ್ ಮೆನ್ ಕನ್ನಡ ಚಾನೆಲ್ ಅನ್ನು. ನನ್ನ ಹೊಸ ವೀಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ರಾತ್ರಿ ಉಳಿದಿರೋ ಅನ್ನದಿಂದ ಹೇಗೆ ಅಕ್ಕಿ ರೊಟ್ಟಿನ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಅನ್ನನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನೀರು ಹಾಕ್ದಂಗೆ ಅದನ್ನ ನೈಸ್ ಆಗಿ ರುಬ್ಕೋಬೇಕು. ಅಂದ್ರೆ ಈ ಕನ್ಸಿಸ್ಟೆನ್ಸಿ ಬರೋ ತರ ರುಬ್ಕೊಳ್ಳಿ, ಬಟ್ ನೀರು ಹಾಕಬೇಡಿ. ಇದನ್ನ ಒಂದು ಅಗ್ಲ ಪ್ಲೇಟ್ಗೆ ಹಾಕಿ ನೀವೆಷ್ಟು ಅನ್ನ ತಗೊಂಡಿರ್ತೀರೋ ಅದೇ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನ ಹಾಕಿ ಅದ್ರ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ನಾದ್ಕೋಬೇಕು. ಇವಾಗ ನಾನು ರುಚಿಗೆ ಬೇಕು ಅಂತ ಸ್ವಲ್ಪ ಉಪ್ಪನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನ ನೀರು ಹಾಕದೆ ಹಾಗೆ ಚೆನ್ನಾಗಿ ಕೈಯಲ್ಲೇ ನಾದ್ಕೊಳ್ಳಿ. ಈ ತರ ಬರೋ ತರ ಚೆನ್ನಾಗಿ ನಾದ್ಕೊಂಡು ರೆಡಿ ಮಾಡ್ಕೋಬೇಕು. ಇವಾಗ ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನಿಮ್ಗೆ ರೊಟ್ಟಿ ಎಷ್ಟು ಅಗಲ ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟನ್ನ ತಗೊಳ್ಳಿ. ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡು ಸುತ್ತಲನ್ನ ನಿಧಾನವಾಗಿ ಕೈಯಿಂದ ಸರಿ ಮಾಡ್ಕೋಬೇಕು, ಅವಾಗ ರೊಟ್ಟಿ ಒಡೆಯೋದಿಲ್ಲ. ಇದಕ್ಕೆ ಒಣ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಕಟ್ಟಣಿಗೆಯಿಂದ ಈಸಿಯಾಗಿ ನೀವು ಉಜ್ಕೋಬಹುದು. ಯಾವುದೇ ರೀತಿ ರೊಟ್ಟಿ ಮುರಿಯೋ ಚಾನ್ಸ್ ಆಗಲಿ ಖಂಡಿತ ಇರೋದಿಲ್ಲ. ಈಸಿಯಾಗಿ ಚಪಾತಿ ಉಜ್ಜೋ ಥರ ಈಸಿಯಾಗಿ ಇದನ್ನು ಅಗಲಕ್ಕೆ ಉಜ್ಕೋಬಹುದು. ಈಗ ನೋಡಿ, ಇಷ್ಟು ಅಗಲನ ಉಜ್ಕೊಂಡಿದ್ದೀನಿ. ಗ್ಯಾಸ್ ಸ್ಟೌ ಆನ್ ಮಾಡಿ ತವಾನ ಬಿಸಿ ಮಾಡಲಿಕ್ಕೆ ಇಡಿ. ತವ ಚೆನ್ನಾಗಿ ಕಾದ ಮೇಲೆ ನಾವು ಉಜ್ಕೊಂಡಿರುವಂತ ರೊಟ್ಟಿನ ಇದಕ್ಕೆ ಹಾಕಬೇಕು. ತವ ಚೆನ್ನಾಗಿ ಕಾದಿದ್ರೆ ಅದನ್ನ ಹಾಕಿ. ಈಗ ನಾ ಇಲ್ಲೊಂದು ಕರ್ಚಿಪ್ ತಗೊಂತಾ ಇದ್ದೀನಿ. ನೀವು ಯಾವುದೇ ಒಂದು ಚಿಕ್ಕ ಕಾಟನ್ ಬಟ್ಟೆ ತಗೋಬಹುದು. ಅದನ್ನ ಸ್ವಲ್ಪ ನೀರಿನಲ್ಲಿ ಅದ್ದಿ, ತುಂಬಾ ನೀರು ತಗೋಬಾರ್ದು, ಸ್ವಲ್ಪ ನೀರಿನಲ್ಲಿ ಅದ್ದಿ ರೊಟ್ಟಿ ಮೇಲೆ ನಿಧಾನವಾಗಿ ಪ್ರೆಸ್ ಮಾಡ್ತಾ ಬನ್ನಿ. ಪೂರ್ತಿ ರೊಟ್ಟಿ ಆಕಾರ ಪೂರ್ತಿ ಕೂಡ ತೆವ ಮಾಡ್ಕೊಂಡ್ಬರ್ಬೇಕು. ಇದನ್ನ ಒಂದು 2 ನಿಮಿಷ ಹತ್ತಿರ ಹಾಗೆ ಬಿಡಿ. ಈಗ ನೋಡಿ, ನಿಧಾನವಾಗಿ ರೊಟ್ಟಿ ಉಬ್ತಾ ಇದೆ, ಉಬ್ಬೋದನ್ನ ಕಾಣ್ಬೋದು. ಇವಾಗ ಇದನ್ನ ತಿರುವಾಕಿ ಈ ಸೈಡ್ ಕೂಡ ನಿಧಾನವಾಗಿ ರೊಟ್ಟಿ ಬೇಯಿಸ್ಕೊಳ್ಳಿ. ನಿಧಾನವಾಗಿ ರೊಟ್ಟಿ ಉಬ್ತಾ ಇದ್ದಾಗ ರೊಟ್ಟಿ ನಿಮಗೆ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ನೋಡಿ, ಆಲ್ಮೋಸ್ಟ್ 2 ಸೈಡ್ ರೊಟ್ಟಿ ಚೆನ್ನಾಗಿ ಬೆಂದಿದೆ. ಇದನ್ನ ನಾವೀಗ ಸರ್ವಿಂಗ್ ಪ್ಲೇಟಿಗೆ ತಗೋಬಹುದು. ನೋಡಿದ್ರಲ್ಲ, ರಾತ್ರಿ ಉಳಿದಿರೋ ಅನ್ನದಿಂದ ಹೇಗೆ ಅಕ್ಕಿ ರೊಟ್ಟಿನ ತಯಾರು ಮಾಡಬಹುದು ಅಂತ. ಫ್ರೆಂಡ್ಸ್, ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ದ ಲೈಕ್ ಮಾಡಿ, ಏನಾದ್ರೂ ಕಮೆಂಟ್ ಇದ್ದಲ್ಲಿ ತಿಳಿಸಿ. ಇನ್ನಷ್ಟು ವಿಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಸೂಪರ್ ವುಮೆನ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.